ಈಶ್ವರ ಹಲೋ ಹೇಳಿ ಸರ್. ಸರ್ ಅಯ್ಯೋ ನನಗೆ ತಡಿಯೋಕೆ ಅಲ್ಲ. ಇವಾಗ ಅವರು ನಾನು ಮನೆಯಲ್ಲಿದ್ದಾಗ ಅಚ್ಚೆ ಸೊಸೆ ಜಗಳಾಡಿ ಅಥವಾ ಭಾವನ ಜೊತೆ ಜಗಳಾಡಿ ಅವ್ರು ಸುಮ್ಮನಿರೋರು, ನಾನು ಕುಡ್ಕೊಂಡು ಹೋಗಿ ಅವ್ರೆಲ್ಲಾರು ನಕ್ಕೊಂತ ಕುಂತಿರೋರು ಹಾಲಲ್ಲಿ, ನಾನು ಕುಡ್ದು ಹೋಗಿ ಮತ್ತೆ ಅದನ್ನ ಜಗಳ ರಂಪಾಯನ ಮಾಡಿ ಮತ್ತೆ ಹೊರದಾಡಕ್ ಚಾಲು ಮಾಡಿದ್ರೆ ನೈಟ್ ಎಲ್ಲ ಪೂರ್ತಿ ಮತ್ ನಿಮ್ಮಿಂದ ನಮ್ಮಿಂದ ಮತ್ತೆ ರೀಸ್ಟಾರ್ಟ್ ಅದು. ಅವರೆಲ್ಲ ಒಂದಾಗಿರ್ತಿದ್ರು, ಏನ್ ಅವ್ರವ್ರು ಹೊಂದಾಣಿಕೆ ಮಾಡಿ ನನ್ ತಪ್ಪಾಯ್ತು ನಿನ್ ತಪ್ಪಾಯ್ತು ಅಂತ ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದು ಬಂದು ಅವ್ರು ಹೊಂದಾಣಿಕೆ ಮಾಡ್ಕೊಂಡು ನಾನು ಲಾಸ್ಟ್ ಬಸ್ಸಿಗೆ ಕುಡಿದು ಬಂದು ಮನೆಗೆ ಹೋದಾಗ ಎಲ್ಲಾರು ಏನಾಯ್ತು ಅದನ್ನ ಕೇಳಾಗ ಇಲ್ಲ ಹಿಂಗಾಯ್ತು ಅಂದಾಗ ಹಾ ಹಿಂಗಾಯ್ತು ಅಂತಂದ್ ಮತ್ತೆ ಅದ್ರ ಅಷ್ಟನ್ನು ಕರೆದು ಪಂಚಾಯತಿ ಮಾಡಿ ಮತ್ತೆ ಅದನ್ನ ಹೊಡೆದಾಡಕ್ ಹಚ್ಚಿ ಸ್ವಿಚ್ ಆಫ್ ಆಗಿ ಮಕ್ಕೊಂಡ್ಬಿಡುದು. ಈ ತರ ಎಲ್ಲ ಆಗ್ತಾ 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 ಬಂದಾಗ ಈ ಕುಡಿತದಿಂದಲೇ ಹಿಂಗಾಗತ್ತಂತ ನನಗ ಒಂದ್ ಸ್ವಲ್ಪ ಮನವರಿಕೆ ಆಗ್ತಾ ಬಂತು ಸರ್. ಆಕ್ಚುಲಿ ಮನವರಿಕೆ ಆಗ್ತಾ ಬಂತು, ಜೀವನ ಎಲ್ಲೆಲ್ಲೋ ಹೊಡಿತು, ಒಂದೊಂದ್ ರೂಪಾಯಿ ಕೊಡದಂಗಾಯ್ತು. ಯಾರ ಸತ್ತಾರು ಅಂತಂದ್ರೆ ಫಸ್ಟ್ ಅವ್ರ ಮನೆಗೆ ಹೋಗ್ಬೇಕು ನಾನ ಸರ್, ಯಾಕಂದ್ರೆ ಸತ್ತಾಗದ್ ಸರಿ ಅದು ಹಂಗ ಸರ್ಲ. ಏನ್ ಕೇಳಿಸ್ಲಪ್ಪ ಸರ? ಏನೋ ಸತ್ತ ಮನೆಯಲ್ಲೆಲ್ಲ ಬಂದವ್ರಿಗೆಲ್ಲ ಕೊಡ್ತಿರ್ತಾರಲ್ಲ ಸರ್, ಅಲ್ಲಿ ಇರ್ಲಿಕ್ಕೆ ಅದು ವ್ಯವಸ್ಥೆ ಮಾಡ್ಲಿಕ್ಕೆ ಅದು ಇದು ಕೆಲಸ ಮಾಡ್ಲಿಕ್ಕೆ ಅಂತ. ಅಲ್ಲಿ ಹೋಗಿ ನಿಲ್ಲೋದು, ಇಲೆಕ್ಷನ್ ಅಲ್ಲಿ ಅವ್ರಿಂದ ಅಡ್ಡಾಡೋದು ಎಲ್ಲದು ಮಾಡ್ಕೊಂಡೆ. ಮಾಡ್ಕೊಂಡಾಗ ಈ ಮೂರ್ ಕಾಸಿಗೆ ಮರ್ಯಾದೆ ಇಲ್ಲಂಗಾಯ್ತು ಸರ್. ನಂಗೆ ಆಕ್ಚುಲಿ ಮೂರ್ ಕಾಸಿಗೆ ಮರ್ಯಾದೆ ಇಲ್ಲ ಅಂತಂದಾಗ ಹೆಂಡ್ತಿನು ಬಿಡ್ರಿ ಬಿಡ್ರಿ ಅಂತ ಕೇಳಿದ್ರು ಕೂಡ ಅದನ್ನ ನನಗೆ ಬಿಡ್ಬೇಕಂತ ನಾನು ಸುಮಾರಾಗಿ ಔಷಧಿಗಳನ್ನ ತರ್ಲಿಕ್ಕೆ ಅಂತ ಹರಿಹರ ದಾವಣಗೆರೆ ಅಲ್ಲಿ ಇಲ್ಲಿ ಲಿಂಬೆಯನ್ನು ಮಂತ್ರಿಸ್ತಾರೆ ಮಾಟ ಮಂತ್ರ ತಗತಾರೆ ಹಂಗ ಹಿಂಗ ಅಂತ ಸುಮಾರು ದುಡ್ಡು ಹಾಕಿದೆ ಸರ್. ಆಕ್ಚುಲಿ ಅಲ್ಲಿಂದ ಬರ್ಬೇಕಾದ್ರೆ ಉಪ್ಪನ ಕುಡ್ಕೊಂಡೆ ಬಂದ್ಬಿಡೋದು. ಇವತ್ತು ಲಾಸ್ಟ್ ಲಾಸ್ಟ್ ಇವತ್ತು ಅಂತ ಅಂದ್ಬಿಟ್ಟು ಹರಿಹರದಲ್ಲಿ ಹೋಗಿದ್ದೇನೆ ಸರ್. ಅದು ದತ್ತಾತ್ರೇಯ ಇದು ಅಂತ ಭಟ್ರು ಅಂತ ಫೇಮಸ್ ಅಸ್ಟ್ರಾಲಜರ್ ಸರ್ ಅವರು. ಅವ್ರ ಹತ್ರ ಹೋಗಿ ಅವರು ಒಂದು ಚೀಟಿ ಕೊಟ್ಟು ಒಂದಿಷ್ಟು ಏನೋ ಬೂದಿ ಕೊಟ್ಟು ಇದನ್ನ ದಿನ ನೀನು ಸರಿಯಾಗಿ ಕುಡಿಬೇಕನ್ನಿಸ್ತಾಗ ಇದನ್ನ ತಕ್ಕೊಂಡು ಒಂದ್ ಗ್ಲಾಸ್ ನೀರಲ್ಲಿ ಕುಡಿದ್ಬಿಡು ಅಂತ ಕೊಟ್ರು. ಕೊಟ್ರು ಅದ್ ತಗೊಂಡು ಬರ್ಬೇಕಾದ್ರೆ ಟ್ರೈನ್ ಇನ್ನೇನು ಹೊರಡುತ್ತೆ ಸರ್ ಬಂದ್ ನಿಂದ ಪ್ಲಾಟ್ಫಾರ್ಮ್ ಅಲ್ಲಿ ಅಲ್ಲಿನ ತಗೊಂಡು ಬಂದು ಕುಡ್ದು ಲಾಸ್ಟ್ ಅಂತ ಕುಡ್ದು ಬಂದೆ. ಅದು ಸಿ ಇದ ಅಲ್ಲಿಂದ ಕಂಟಿನ್ಯೂ ಆಗಿ ಆಯ್ತಾ ಆಯ್ತ. ನಿಮ್ ಆಸೆ ಪ್ರಜ್ಞೆ ಇಷ್ಟ ಆಯ್ತು ಅಷ್ಟೇ ನಿಮ್ದು. ಇನ್ನು ಹೇಳ್ಕೊಂಡು ತುಂಬಾ ಇದೆ ಸರ್, ನೆಕ್ಸ್ಟ್ ಇನ್ನೊಂದ್ ಕಾಲ್ ಅಲ್ಲಿ ಮಾತಾಡ್ತೀನಿ. ಬಟ್ ಇದು ನೀವು ಸದ್ಯಕ್ಕೆ ನನ್ನ ಜೀವನ ಬಗ್ಗೆ ಈಗ ಕುಡಿತದ ಬಗ್ಗೆ ಒಬ್ಬ ವ್ಯಕ್ತಿ ಮಾತಾಡಿದ್ನಲ್ಲ. ಹೌದು ಹೌದು. ಅಲ್ಲ ಈಗ ನೀವು ಮಂತ್ರಿಸ್ ಕೊಡ್ತಾ ಇದ್ರು, ನೀವು ಬರ್ಬೇಕಾದ್ರೆ ಕುಡ್ಕೊಂಡೇ ಬರ್ತಾ ಇದ್ರಿ. ಹಾ ಸರ್, ತನ್ನ ಲಾಸ್ಟ್ ಅಂತ ಪ್ರತಿಜ್ಞೆ ಮಾಡುದು ಅವ ಏನ್ ಪ್ರತಿಜ್ಞೆ ಮಾಡಿದ್ನೆ ಅಂತ ಹೇಳಿದ್ನಲ್ಲ. ಏ ಸರ್, ಇವತ್ತು ನಿಮ್ ಜೊತೆ ಮಾತಾಡಿ ಲಾಸ್ಟ್ ಮಾಡ್ತೀನಿ ಅಂದಲ್ಲ,
ಅದಕ್ಕೆ ನಾನು ನಿಮ್ಮನ್ನ ಕಾಲ್ ಲೈವ್ ನೋಡ್ತಾ ಇದ್ದೆ, ಪಟ್ಟೆ ಇವತ್ತು ಮಾತಾಡಲೇ ಬಿಡ ನೋಡೋಣ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಕಾಲ್ ಕಾಕ ಅದನ್ನ ಯೂಟ್ಯೂಬ್ ಇಂದ ರಿಟರ್ನ್ ಆಗಿ ನಾನು ಕಾಲ್ ಮಾಡಿದ್ದೆ. ಅಲ್ಲ ನನಗೆ ಈಶ್ವರ ಹಲೋ ಹೇಳಿ ಸರ್. ಸರ್ ಅಯ್ಯೋ ನನಗೆ ತಡಿಯೋಕ್ಕಾಗ್ತಿಲ್ಲ. ಅಲ್ಲ ನೀವು ಕುಡ್ಕೊಂಡು ಬರ್ತಿದ್ರಲ್ಲ ನಿಂಬೆಹಣ್ಣು ಕೊಟ್ಟವ್ರಿಗೆ ಗೊತ್ತಾದ್ರೆ ಅವ್ರಿಗೇನು ನೋವಾಗಂತ ಅದೆಲ್ಲ ಗೊತ್ತಾಗಲ್ಲ ಸರ್. ಅವರು ಒಳ್ಳೇದಾಗಲಿ ಅನ್ನೋ ಒಂದು ಇದರಲ್ಲಿ ಅವರು ಏನೋ ಒಂದು ವಿದ್ಯೆನೋ ಅದು ಅಥವಾ ನಮ್ಮ ನಂಬಿಕೆನೋ ಅವ್ರ ನಂಬಿಕೆನೋ ಏನೋ ಒಂದು ಬದಲಾವಣೆಗೆ ಏನೋ ಒಂದು ಕಾರಣ ಆಗಲಿ ಅನ್ನೋದು ಎಲ್ಲರದು ಒಂದು ಇದು ಇರುತ್ತಲ್ಲ ಸರ್. ಈಶ್ವರ ಸರ್ ಆಕ್ಚುಲಿ ಸರ್ ಇವತ್ತು ನನ್ನ ಜೀವನಕ್ಕೆ ಆ ಭಗವಂತ ನಕ ಸರ್ ನನ್ನ ಖುಷಿ ಆಯ್ತು ಸರ್. ಯಾಕೆ ಸರ್? ಇಲ್ಲ ಸರ್ ಯಾಕಂದ್ರೆ ನಾನು ಇಲ್ಲಿವರೆಗೂ ನಾ ಏನೇನು ಅನ್ಕೊಂಡಿದ್ನಲ್ಲ ನಾನು ಮಾಡಿದ ತಪ್ಪು ನಾ ಎಷ್ಟು ತಪ್ಪುಗಳು ಮಾಡಿದ್ರು ಇವತ್ತು ಕ್ಷಮೆ ಸಿಕ್ಕಂಗಾಯ್ತು ಸರ್. ಯಾಕಂದ್ರೆ ಆ ಭಗವಂತನಿಗೆ ಖುಷಿ ಆಯ್ತಲ್ಲ ಆ ನಗು ಜನ್ಮ ಸ್ವಾರ್ಥಕ ಆಗ್ತಾರೆ. ಯಾಕಂದ್ರೆ ಈ ನಾನು ಯಾವಾಗಲೂ ಅನ್ಕೊಂಡಿರೋ ಸರ್ ಇವತ್ತೇ ಮಾತಾಡ್ತೀವಿ ಅಂದ್ಬಿಟ್ಟು. ಖಂಡಿತ ಯಾಕಂದ್ರೆ ನಮ್ಮ ತಪ್ಪಿನ ಅರಿವು ನನಗೆ ಆಗಿದೆ ಅಂದಾಗ ಇವತ್ತು ನಾನು ಒಂದು ಇರುವೆ ಕೂಡ ಏನಾದ್ರು ಮಾಡ್ಬೇಕಾದ್ರೆ ನನಗೆ ನಿಮ್ಮ ಮಾತುಗಳು ಈ ಮಾಡಿದ ಪಾಪನ ಇನ್ನೊಂದು ಕ್ಷಣಕ್ಕಾದ್ರೂ ನಾವು ಅನುಭವಿಸ್ತೀವಿ ಅದನ್ನೆಲ್ಲ ಹೇಳ್ತಲ್ಲ ಅವೆಲ್ಲವೂ ನೆನಪಾಗಿ ನನ್ನಿಂದ ಇನ್ನೊಬ್ಬರಿಗೆ ಆಗೋದಾದ್ರೆ ಒಳ್ಳೇದನ್ನೇ ಮಾಡ್ಬೇಕು ಬಿಟ್ರು ಕೆಟ್ಟದ್ ಮಾಡಬಾರೋ ಅಂತ ಇದ್ರೊಳಗೆ ಬಂದ್ಬಿಟ್ಟೆ. ಪ್ರತಿಯೊಂದು ನಿಮ್ಮ ಒಂದು ಇದು ಅದು ಮುಂದೆ ಸರ್ ನೆಕ್ಸ್ಟ್ ಅದು ನನ್ನ ಮ್ಯಾರೇಜ್ ಆಯ್ತು ಸರ್. ಮ್ಯಾರೇಜ್ ಆದ ನಂತರ ನೆನ್ತಿನೂ ತಿದ್ದೋದಕ್ಕೆ ಪ್ರಯತ್ನ ತುಂಬಾನೇ ಪಟ್ಲು ಆಗ್ಲಿಲ್ಲ ಮತ್ತೆ ತವರ್ನಿಗೆ ಹೋಗಿ ಕುಂತಲು ಆಗ್ಲಿಲ್ಲ. ಜೀವನ ಯಾರು ಹಿರಿಯರು ಕರೆದ್ರು ಕೂಡ ನಾನು ಹಿಂತಿ ಮನೆ ಬಿಟ್ಟು ಹೇಳೋ ತವರ್ನಿ ಸೇರೋ ಬಾರು ಅಂತ ಕರೆದ್ರು ಈ ಹಿರಿಯ ಕುರುಕುರಿ ಯಾರು ಹಿರಿಯತನ ಮಾಡಕ್ ಬರಲ್ಲ ಸರ್. ಅಂದ್ರೆ ಈಗ ಹಾಕಿ ಹೋಗ್ಲಿಕ್ಕೆ ಕಾರಣ ನಿಮ್ಮ ಈ ಕುಡಿತ ಮೇನ್ ಕುಡಿತ ಸರ್ ಕುಡಿತ ನಡುವೆ ನೀವು ಇದನ್ನ ಬಿಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಎಲ್ಲೆಲ್ಲೋ ಹೋಗಿದ್ದು ಹೌದು.